ಪಕ್ಷದ ಮೇಲೆ ಬಂದಿರುವಂತಹ ಕ್ಷೇತ್ರವಾಗಿ ಬೃಹತ್ತಾದ ಐಕ್ಯ ಶಾತ ಈಗಾಗಲೇ ತಮಿಳ್ನಾಡು ಎಲೆಕ್ಷನ್ ಬಹಳ ಚೆನ್ನಾಗಾಯಿತು. ಈ ಬಾರಿ ನಾವೆಲ್ಲ ಬಹಳ ಕಾನ್ಫಿಡೆಂಟ್ ಇದೀವಿ. ಏಪ್ರಿಲ್ 19 ಫೇಸ್ 1 ತಮಿಳ್ನಾಡು ಎಲೆಕ್ಷನ್ ಏನಾಗಿತ್ತು, ಒಂದು ದೊಡ್ಡ ರಿಸಲ್ಟ್ ನಮಗೆ ಈ ಬಾರಿ ಸಿಗ್ತದೆ. ಪಕ್ಷದ ವೋಟ್ ಶೇರ್ ಬಹಳ ಜಾಸ್ತಿ ಆಗ್ತದೆ. ಡಬಲ್ ಡಿಜಿಟ್ ನಲ್ಲಿ NDA MP ಸಿಗ್ತಾರೆ. ಕಾರಣ ಈ ಬಾರಿ ಸ್ಟ್ರಾಂಗೆಸ್ಟ್ ಅಲಯನ್ಸ್ ನಮ್ಮ NDA ಅಲಯನ್ಸ್, ಬಹಳ ಸ್ಟ್ರಾಂಗ್ ಅಲಯನ್ಸ್. ನಮ್ಮ ಅಲಯನ್ಸ್ ಅಲ್ಲಿ ಫಾರ್ಮರ್ ಚೀಫ್ ಮಿನಿಸ್ಟರ್ ಪನ್ನೀರ್ಸೆಲ್ವಂ ಅವರು, TTV ದಿನಕರನ್ ಅವರು, AC ಷಣ್ಮುಗಂ ಅವರು, ಪಾರಿವೇಂದರ್ ಅವರು, ಸಿಟ್ಟಿಂಗ್ MP ಪೆರಂಬಲೂರದಲ್ಲಿ ಈ ಬಾರಿ BJPದಲ್ಲಿ ಕಂಟೆಸ್ಟ್ ಮಾಡಿದರು. ಅವರು DMK ಸಿಂಬಲ್ದಲ್ಲಿ ಗೆದ್ದಿರುವ MP. ಸೊ BJP ಈ ಬಾರಿ ತಮಿಳ್ನಾಡಿನಲ್ಲಿ ರೆಕಾರ್ಡ್ ಆಗಿ 19 ಜಾಗದಲ್ಲಿ BJP ಕಂಟೆಸ್ಟ್ ಮಾಡಿದರು. 4 ಜಾಗದಲ್ಲಿ ನಮ್ಮ ಸಿಂಬಲ್ ಕಂಟೆಸ್ಟ್ ಇತ್ತು. ಸೊ 39 ಕ್ಷೇತ್ರದಲ್ಲಿ 23 ಕ್ಷೇತ್ರದಲ್ಲಿ ಲೋಟಸ್ ತಾಮರೆ ಈ ಬಾರಿ ಕಂಟೆಸ್ಟ್ ಮಾಡಿದರು. ಸೊ ಭಾಳ ಒಂದು ದೊಡ್ಡ ನಂಬಿಕೆ ಇದೆ, ವೋಟ್ ಶೇರ್ ಜಾಸ್ತಿ ಆಗ್ತದೆ, ಡಬಲ್ ಡಿಜಿಟಲ್ಲಿ MP ನಮಗೆ ಬರಬಹುದು. ಸರ್ ನಾವೆಲ್ಲರೂ ಕೂಡ ನೋಡಿದ್ದೀವಿ, ಒಂದು ಕಾಲೇಜ್ ಒಳಗಡೆ ಒಂದು ಹುಡುಗಿ ಏನು ತಪ್ಪು ಮಾಡಿಲ್ಲ, ಒಂದು ಸೈಡ್ ಒಂದು ಕಡೆ ಒಬ್ಬ ಪ್ರಪೋಸ್ ಮಾಡ್ತಾನೆ, ಅವ್ರು ಒಪ್ಕೊಂಡಿಲ್ಲ, ಕೈನಲ್ಲಿ ಪವರ್ ಇದೆ, ವೈಲೆನ್ಸ್ ಇದೆ. ಒಂದು ಒಂದು ಹುಡುಗಿಯವರು ಫ್ರೀಡಮ್ ಆಫ್ ಚಾಯ್ಸ್ ಕೂಡ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಬಂದು ಅವರು ಯಾವ ಥರ ಚಾಕುದಲ್ಲಿ ಮಾಡಿದ್ರು ನಾವೆಲ್ಲ TVದಲ್ಲಿ ನೋಡಿದ್ವಿ. ಅದಾದ ಮೇಲೆ ನೆಕ್ಸ್ಟ್ 2 ಕಾಂಗ್ರೆಸ್ ಸರ್ಕಾರ ಏನು ಮಾತಾಡಿದರು, ಹೋಮ್ ಮಿನಿಸ್ಟರ್ ಪರಮೇಶ್ವರ ಸಾಹೇಬರು ಏನು ಮಾತಾಡಿದರು, ದೊಡ್ಡ ಲೀಡರ್ಸ್ ಎಲ್ಲ ಏನು ಮಾತಾಡಿದರು, ಇತ್ತೀಚೆಗೂ ಒಂದು ಹಿರೇಮತ್ ಅವರು ಅವರಲ್ಲಿ ಹೂಬ್ಳಿ ಕಾರ್ಪೊರೇಷನ್ ಕೌನ್ಸಿಲರ್, ಇದೆಲ್ಲ ನಾವು ನೋಡಿದ್ದೀವಿ. ಜನ ಎಲ್ಲ ನೋಡ್ತಾ ಇದ್ದಾರೆ, ವರ್ಸನಿಂಗ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ನೋಡ್ತಾ ಇದ್ದಾರೆ. ರಾಬರಿ, ಡಕಾಯಿಟಿ ಎಲ್ಲ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಜಾಸ್ತಿ ಆಯಿತು. 100% ಏಪ್ರಿಲ್ 26 ಇರ್ಬೋದು, ಮೇ 7 ಇರ್ಬೋದು, 2 ಫೇಸ್ನಲ್ಲಿ ಕೂಡ ಜನ ಇದಕ್ಕೆ ಉತ್ತರವು ಕೊಡ್ತಾರೆ ಬ್ಯಾಲೆಟ್ ಬಾಕ್ಸ್ನಲ್ಲಿ. ಸರ್ ಇದು ಏನಾಯಿತು, ಫೇಸ್ 1 ಆದಮೇಲೆ ಕಾಂಗ್ರೆಸ್ ಪಕ್ಷ ಗೊತ್ತು ಸೋಲು ಅವರು ಮುಂಚೆ ನಿಲ್ತಾ ಇದೆ. ಅದಾದ ಮೇಲೆ ಏನಾಯಿತು, ಕೇರಳದಲ್ಲಿ ವಿಜಯನ್ ಅವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅರೆಸ್ಟ್ ಮಾಡಬೇಕು ನ್ಯಾಷನಲ್ ರಾಲ್ ಕೇಸ್ನಲ್ಲಿ. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಪಿಣರಾಯಿ ವಿಜಯನ್ ಅವ್ರಿಗೆ ಅರೆಸ್ಟ್ ಮಾಡಬೇಕು. ಆಮೇಲೆ ನಮ್ಮ ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಉದಯನಿಧಿ ಸ್ಟಾಲಿನ್ ಅರೆಸ್ಟ್ ಮಾಡಬೇಕು. ಅವರೊಳಗಡೆ ಜಗಳ ಆಗ್ತಾ ಇದೆ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಭಾಳ ಬಿಲೋ ದ ಬೆಲ್ಟ್ ಕಮೆಂಟು. ದೇವೇಗೌಡ ಸಾಹೇಬರು ಇದು ಸೊಂಬಿಲ್ಲ, ಅಕ್ಷಯ ಪಾತ್ರ ಹೇಳುವಾಗ ಅವ್ರಿಗೆ ಅಟ್ಯಾಕ್ ಮಾಡ್ತಾರೆ. ಆಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ 10 ಏನೇನು ಕೊಟ್ಟಿದ್ದರು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಕೂಡ ಕಾಂಗ್ರೆಸ್ ಅವರು ನೆಗೆಟಿವ್ ಪಾಲಿಟಿಕ್ಸ್ ತಗೊಂಡು ಬಂದಿದ್ದಾರೆ. ಕರ್ನಾಟಕ ಜನ ಇದೆಲ್ಲ ಕಂಪ್ಲೀಟ್ ರಿಜೆಕ್ಟ್ ಮಾಡ್ತಾರೆ, ಇದೆಲ್ಲ ಅವ್ರು ನೋಡಲ್ಲ. ಮೋಡಿಜಿಯವ್ರ ಮೇಲೆ ಭಾಳ ಪ್ರೀತಿ ಇರುವ ಒಂದು ಸ್ಟೇಟ್ ಅದು. ಕಣ್ಣು ಮುಚ್ಚಿಕೊಂಡು ಮೋಡಿಜಿಯವ್ರಿಗೆ ಓಟ್ ಹಾಕ್ತಾರೆ ಕರ್ನಾಟಕದಲ್ಲಿರುವ ನಮ್ಮ ಜನರು. ಏನೋ ಅಷ್ಟು ಅಭಿಮಾನ ಮೋಡಿಜಿ ಮೇಲೆ ಇಟ್ಕೊಂಡಿದ್ದಾರೆ. ಸೊ June 4 ರಿಸಲ್ಟ್ ಬಂದ ಮೇಲೆ ಈ ಕಾಂಗ್ರೆಸ್ ಲೀಡರ್ಸ್ ಮುಖ ಎಲ್ಲಿ ಹೋಗಿ ತೋರಿಸ್ತಾರೆ ನಾವು ನೋಡೋಣ. ಅಣ್ಣ ಎಲ್ಲ ಕಡೆ ಹೋಗಬೇಕು, ಇವತ್ತು ಸುಳ್ಯ, ಪುತ್ತೂರು, ಆಮೇಲೆ ಫರಂಗಿಪೇಟು, ಇವತ್ತು ಇಲ್ಲಿ ಮುಗಿಸ್ಬೇಕು, ನಾಳೆ ವಯನಾಡು ಇರಬೇಕು, ಎಲ್ಲ ಕಡೆ ನಾವು ಕೆಲಸ ಮಾಡಬೇಕು. ಸೊ ಕೆಲವು ಕಡೆ ನಮ್ಮ ಟ್ರಾನ್ಸ್ಪೋರ್ಟೇಷನು ಕ್ವಿಕೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದು ತಗೊಂಡು ಬರಬೇಕಾಗ್ತದೆ. ನಾವು ಡೈಲಿ ಯೂಸ್ ಮಾಡಲ್ಲ, ಬೇರೆ ಆಪ್ಷನ್ ನಮಗಿಲ್ಲ. ಇವತ್ತು 2 hours ಲೇಟ್ ಆಯಿತು ಬಂದು ಕೂಡ. ಸೊ ವಿರೋಧ ಪಕ್ಷದವರು ಏನು ಹೇಳಬೇಕು ಹೇಳ್ತಾ ಇರ್ತಾರೆ, ನಾವೇನು ಉತ್ತರ ಕೊಡಲಿ ಅಣ್ಣ. SS ಟೀಮ್ ಇದ್ದಾರೆ, SST ಟೀಮ್ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಅಫೀಷಿಯಲ್ಸ್ ಇದ್ದಾರೆ, ಅವರೆಲ್ಲ ಕೂಡ ಸ್ಕ್ರೂಟ್ನಿ ಮಾಡ್ತಾರೆ. ಎಲ್ಲ ಕಡೆ ತರೋ ಕೂಡ ಈ ಥರ ಸುಳ್ಳು ಆರೋಪ ಹೇಳ್ತಾ ಇದ್ದಾರೆ, ನಾನೇನು ಮಾಡಲಿ ಅಣ್ಣ. ಥ್ಯಾಂಕ್ ಯು ಅಣ್ಣ.